1886 ಅಮೆರಿಕಾ ದೇಶ ಚಿಕಾಗೋ ನಗರದ ಹೇ ಮಾರ್ಕೆಟ್ ಸ್ಕ್ವೇರ್ನಲ್ಲಿ 8 ಗಂಟೆ ಕೆಲಸಕ್ಕಾಗಿ ಆರಂಭವಾದ ಹೋರಾಟ ಇಡೀ ವಿಶ್ವದ ದುಡಿಯುವ ಜನರ ಹೋರಾಟವಾಗಿ ಪರಿವರ್ತನೆಯಾಗಿರುವುದು ಈಗ ಇತಿಹಾಸ. ಅಮೆರಿಕಾ ದೇಶದ ಪ್ರಭುತ್ವ ಈ ಹೋರಾಟವನ್ನು ಆರಂಭದಲ್ಲೇ ಚಿವುಟು ಹಾಕಲು ದಮನಕಾರಿ ಹೆಜ್ಜೆ ಇಟ್ಟಿತು. ಈ ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರುಗಳಾದ ಆಗಸ್ಟ್ ಸ್ಪೈಸ್, ಫಿಶರ್, ಎಂಗಲ್ ಮತ್ತು ಪಾರ್ಸನ್ ಅವರಿಗೆ ನವೆಂಬರ್ 11, 1887 ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಮತ್ತೊಬ್ಬ ನಾಯಕರಾದ ನೀಬೆ ಅವರಿಗೆ 15 ವರ್ಷದ ಸೆರೆಮನೆವಾಸ ಹಾಗೂ ಇನ್ನೊಬ್ಬರು ನಾಯಕರುಗಳಾದ ಸ್ಕ್ವಾಬ್ ಮತ್ತು ಫಿಲ್ಡನ್ ಅವರಿಗೆ ಜೀವಾವಧಿ ಸಜಾ. ಮತ್ತೊಬ್ಬ ನಾಯಕ ಲಿಂಗ್ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಇಲ್ಲವೇ ಕೊಲ್ಲಲ್ಪಟ್ಟಿರಬೇಕು. ನೇಣುಗಂಬೈಯದ 4 ನಾಯಕರು ಮುಂದೆ ಕಾರ್ಮಿಕ ವರ್ಗ ತನ್ನ 8 ಗಂಟೆಯ ಕೆಲಸದ ಬೇಡಿಕೆಯನ್ನು ಪಡೆಯುತ್ತದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಅಪ್ರತಿಮ ತ್ಯಾಗ ಇಡೀ ವಿಶ್ವದ ದುಡಿಯುವ ವರ್ಗದಲ್ಲಿ ಬೆಂಕಿಯ ಕಿಡಿಯನ್ನು ಹೊತ್ತಿಸಿತು ಮತ್ತು ಎಲ್ಲೆಡೆ 8 ಗಂಟೆಯ ಕೆಲಸದ ಅವಧಿಗೆ ಹೋರಾಟಗಳು ನಡೆದು ಮಾಲೀಕ ವರ್ಗ ಮತ್ತು ಅದರ ಹಿಡಿತದಲ್ಲಿದ್ದ ಪ್ರಭುತ್ವಗಳು ಈ ಬೇಡಿಕೆಯನ್ನು ಅಂಗೀಕರಿಸಿದವು. ಪ್ರತಿ ವರ್ಷ ಮೇ 1ನೇ ತಾರೀಕಿನಂದು ವಿಶ್ವದ ಎಲ್ಲೆಡೆ ಬಹಳ ಸಂಭ್ರಮದಿಂದ ಮತ್ತು ಹೆಮ್ಮೆಯಿಂದ ಕಾರ್ಮಿಕ ಸಂಘಟನೆಗಳು ಮೇ ದಿನವನ್ನು ಅಂತಾರಾಷ್ಟ್ರೀಯ ದುಡಿಯುವ ಜನರ ದಿನವನ್ನಾಗಿ ಆಚರಿಸುತ್ತವೆ. ಈ ದಿನ ಬೃಹತ್ ಮೆರವಣಿಗೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಚರ್ಚೆಗಳು ಮತ್ತು ಭಾಷಣಗಳ ಮೂಲಕ ಕಾರ್ಮಿಕ ವರ್ಗ ಜಾಗೃತಿಯನ್ನು ಹೆಚ್ಚಿಸುತ್ತವೆ. ನಮ್ಮ ದೇಶದಲ್ಲಿ ಈ ಮೊದಲ ಬಾರಿಗೆ 1923ರಲ್ಲಿ ಕಾಮ್ರೇಡ್ ಸಿಂಗೇರುವೆಲ್ ಚಟ್ಯಾರ್ ಅವರ ಅಧ್ಯಕ್ಷತೆಯಲ್ಲಿ ಅಂದಿನ ಮದ್ರಾಸ್ ನಗರದ ಸಮುದ್ರ ತೀರದಲ್ಲಿ ಮೇ ದಿನವನ್ನು ಆಚರಿಸಲಾಯಿತು. ಕಳೆದ ಮೇ ದಿನಾಚರಣೆಯ ಹೊತ್ತಿಗೆ ಮಹಾ ಸಾಂಕ್ರಾಮಿಕ ಕೋವಿಡ್-19 ಕಾರಣದಿಂದಾಗಿ ಸಂಭ್ರಮದಿಂದ ಮೇ ದಿನಾಚರಣೆಯನ್ನು ನಡೆಸಲಾಗಲಿಲ್ಲ. ಅದು ಕೇವಲ ಸಾಂಕೇತಿಕವಾಗಿ ನಡೆದರೂ ದುಡಿಯುವ ವರ್ಗಕ್ಕೆ ತನ್ನ ಸಂದೇಶ ಕೊಟ್ಟಿದೆ. ಈ ಬಾರಿ ಪರಿಸ್ಥಿತಿ ಇನ್ನೂ ಕೆಟ್ಟಿದೆ. ಲಾಕ್ಡೌನ್ಗಳು, ಐಪಿಸಿ ಸೆಕ್ಷನ್ 144ರಡಿ ನಿರ್ಬಂಧಗಳು, ಕರ್ಫ್ಯೂ ಇವೇ ನಮ್ಮನ್ನು ಸ್ವಾಗತಿಸುತ್ತಿವೆ. ಕೋವಿಡ್ ಪರಿಸ್ಥಿತಿಯ ದುರ್ಲಾಭ ಪಡೆದುಕೊಂಡು ಕೇಂದ್ರ ಸರ್ಕಾರ ಹಾಗೂ ಹಲವಾರು ರಾಜ್ಯಗಳಲ್ಲಿರುವ ಬಿಜೆಪಿ ಸರ್ಕಾರಗಳು ಸಂಪೂರ್ಣವಾಗಿ ಕಾರ್ಮಿಕ ಮತ್ತು ರೈತ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿವೆ. ಅಷ್ಟೇ ಅಲ್ಲದೆ ದೇಶದ ಸಂವಿಧಾನವನ್ನು ಬುಡಮೇಲೆ ಮಾಡಿ ಹಿಂದೂ ರಾಷ್ಟ್ರದ ಕಡೆ ಮುಖ ಮಾಡಿವೆ. ಅಪಾರ ತ್ಯಾಗ ಬಲಿದಾನಗಳಿಂದ ಕಾರ್ಮಿಕ ಸಂಘಟನೆಗಳು ಗಳಿಸಿದ್ದ ಕಾರ್ಮಿಕ ಪರವಾದ ಕಾಯಿದೆಗಳನ್ನು ಯಾವುದೇ ರೀತಿಯ ಚರ್ಚೆ ನಡೆಸದೆ 4 ಸಂಹಿತೆಗಳಾಗಿ ತರಲಾಗಿದೆ. ಅವುಗಳನ್ನು ಬಲವಂತವಾಗಿ ಕಾರ್ಮಿಕರ ಮೇಲೆ ಹೊರಿಸಲು ನಿಯಮಗಳನ್ನು ರೂಪಿಸಲಾಗುತ್ತಿದೆ. ಈ ತಿದ್ದುಪಡಿಗಳಿಂದ ಮಾಲೀಕ ವರ್ಗಕ್ಕೆ ಅನುಕೂಲವಾಗಿ ಒಂದು ರೀತಿಯ ಜೀತ ಪದ್ಧತಿ ಸೃಷ್ಟಿಯಾಗುತ್ತಿದೆ. 8 ಗಂಟೆಯ ಕೆಲಸ ಹೋಗಿ ಮಾಲೀಕರು ಬಯಸದಂತೆ ಕೆಲಸ ಮಾಡಬೇಕಾಗುತ್ತದೆ. ಈಗಾಗಲೇ ಐಟಿ ಕಂಪನಿಯ ನೌಕರರು ದಿನಕ್ಕೆ 8ರಿಂದ 12 ಗಂಟೆಗಿಂತ ಹೆಚ್ಚಿನ ಕಾಲ ಕೆಲಸ ಮಾಡುತ್ತಿದ್ದಾರೆ. ಸಂವಿಧಾನ ಬಾಹಿರವಾದ CAA ಕಾನೂನು ತಂದು ಧರ್ಮದ ಆಧಾರದ ಮೇಲೆ ಜನರಲ್ಲಿ ತಾರತಮ್ಯ ಮೂಡಿಸಿ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಾಶ ಮಾಡಲಾಗುತ್ತಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಶ್ರೀಸಾಮಾನ್ಯರ ಬದುಕೆ ದುಸ್ತರವಾಗಿದೆ. ಅವಶ್ಯಕ ವಸ್ತುಗಳ ಬೆಲೆ ಏರಿಕೆ, ನೋಟ್ ಅಮಾನ್ಯೀಕರಣದಿಂದ ಆಗಿರುವ ಹಾನಿ, ಸರ್ಕಾರವನ್ನು ಟೀಕೆ ಮಾಡಿದರೆ ದೇಶದ್ರೋಹದ ಆಪಾದನೆ, ಜೈಲುವಾಸ ಮತ್ತು ಕೋಮುವಾದ ಶಕ್ತಿಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ. GST ನಮ್ಮ ರಾಜ್ಯದಿಂದ ಹಿಡಿದು ಹಲವು ರಾಜ್ಯಗಳಿಗೆ ಅವುಗಳ ಪಾಲನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ದೇಶದ ಆಸ್ತಿಯಾಗಿದ್ದ ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಆರ್ಥಿಕ ಸಂಸ್ಥೆಗಳಾದ ಜೀವ ವಿಮಾ ಸಂಸ್ಥೆ, ಬ್ಯಾಂಕುಗಳ ಖಾಸಗೀಕರಣ, ಖಾಸಗಿಯವರಿಗೆ ಗಣಿಗಳ ಹರಾಜು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳ ಖಾಸಗೀಕರಣ ದೇಶವನ್ನು ಕಾರ್ಪೊರೇಟ್ ಶಕ್ತಿಗಳ ಕೈಗೆ ಮಾರುವ ಯೋಜನೆಗಳಾಗಿವೆ. COVID-19 ತಡೆಯಲು ಕೇಂದ್ರ ಸರ್ಕಾರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳು ವೈಜ್ಞಾನಿಕ ಚಿಂತನೆಯನ್ನು ಬಿಟ್ಟು ದೀಪ ಬೆಳಗುವುದು, ಜಾಗಟೆ ಬಾರಿಸುವುದು, ಚಪ್ಪಾಳೆ ತಟ್ಟುವ ಕಾರ್ಯಕ್ರಮಗಳಿಂದ ಜನತೆಯನ್ನು ವಂಚಿಸಿದವು. ಇಂದು ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗೆ ಹಾಸಿಗೆ ದೊರೆಯುತ್ತಿಲ್ಲ. ಆಮ್ಲಜನಕ ಮತ್ತು ರೆಮ್ಡಿಸಿವಿರ್ ಕೊರತೆ ಇದೆ. ಜನರೇಟರ್ ನಡೆಸಲು ಡೀಸೆಲ್ ಇಲ್ಲದ ದುರ್ಗತಿ ಬಂದಿದೆ. ಅಮೆರಿಕದ ವಿಜ್ಞಾನಿಗಳು ರೂಪಾಂತರಗೊಂಡಿರುವ ಕೊರೋನಾ ವೈರಸ್ ಎದುರಿಸಲು ಸೂಪರ್ ವ್ಯಾಕ್ಸಿನ್ ತಯಾರು ಮಾಡುತ್ತಿರುವಾಗ ನಮ್ಮ ಸರ್ಕಾರಗಳು ಇನ್ನು ಪೂಜೆ, ಪುನಸ್ಕಾರ, ಕುಂಭಮೇಳಗಳಲ್ಲೇ ಇವೆ. COVID-19 ಕೂಡ ನಿರುದ್ಯೋಗವನ್ನು ಜಾಸ್ತಿ ಮಾಡಿದೆ.
ಕೋಟಿಗಟ್ಟಲೆ ವಲಸೆ ಕೆಲಸಗಾರರು ಕೆಲಸ ಕಳೆದುಕೊಂಡಿದ್ದಾರೆ. ಸರ್ಕಾರದ ವಕ್ತಾರರಲ್ಲಿ ಅಂಕಿ ಸಂಖ್ಯೆಗಳಿಲ್ಲವಂತೆ. ಚುನಾವಣಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿ, ಗೃಹ ಸಚಿವರನ್ನು ಸೇರಿದಂತೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತಿತರ ಬಿಜೆಪಿ ಸರ್ಕಾರದಲ್ಲಿರುವ ಹಲವಾರು ಮಂತ್ರಿಗಳು ಮನಸೋಚ್ಚೆ ಮಾತನಾಡಿದ್ದಾರೆ. ಪಶ್ಚಿಮ ಬಂಗಾಳದ ಸರ್ಕಾರ ವಿದೇಶಿ ಸರ್ಕಾರ ಅನ್ನೋ ರೀತಿ ವಾಗ್ಬಾಣ ಸುರಿಸಿದ್ದಾರೆ. ಇಂತಹ ಸರ್ಕಾರ ದೇಶದ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು, ಏಕತೆ ಮತ್ತು ಸಮಗ್ರತೆಯನ್ನು ಉಳಿಸುವುದೇ, ಆರ್ಥಿಕ ಸಮಸ್ಯೆಗಳಾದ ಬೆಲೆ ಏರಿಕೆಯನ್ನು ತಡೆಗಟ್ಟುವುದೇ, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸುವುದೇ, ದೇಶದ ಬಹುಸಂಸ್ಕೃತಿ ಸಮಾಜವನ್ನು ಉಳಿಸುವುದೇ, ಕಾರ್ಮಿಕರ ಹಾಗೂ ರೈತರ ರಕ್ಷಣೆ ಮಾಡುವುದೇ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ವಹಿಸಿಕೊಂಡ ಮೇಲೆ ಮಹಿಳೆಯವರ ಮೇಲೆ, ದಲಿತರ ಮೇಲೆ ದಾಳಿಗಳು ಜಾಸ್ತಿಯಾಗಿವೆ. ಚುನಾವಣಾ ಆಯೋಗ ಕೂಡ ಸರ್ಕಾರದ ಆಣತಿಗೆ ಒಳಗಾಗಿದೆಯೇ? ನ್ಯಾಯಾಂಗ ಕೂಡ ಹಳಿ ತಪ್ಪುತ್ತಿದೆ ಎಂಬ ಆತಂಕವನ್ನು ಅನೇಕ ನ್ಯಾಯವಾದಿಗಳು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಮೇಲಿನ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು, ಪುರೋಗಾಮಿ ಚಿಂತಕರು ಹಾಗೂ ವಿದ್ಯಾರ್ಥಿ ಜನರ, ಮಹಿಳೆಯರ, ದಲಿತರ, ಅಲ್ಪಸಂಖ್ಯಾತರ ಮತ್ತು ಸಾಂಸ್ಕೃತಿಕ ಸಂಘಟನೆಗಳು ಗಂಭೀರವಾದ ಚಿಂತನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಸಮರಶೀಲ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ. ದುಡಿಯುವ ಜನ ಮತ್ತು ಅವರ ಸಂಘಟನೆಗಳು ಇಂತಹ ಹೋರಾಟಗಳಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾಗಿದೆ. ನಿಮ್ಮೆಲ್ಲರಿಗೂ ಮೇ ದಿನದ ಶುಭಾಶಯಗಳು.